ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇನ್ಸ್ಪೈರ್ಡ್ ಮೀಟ್ ಯೂಟ್ಯೂಬ್ ಚಾನೆಲ್ನ. ನಾನು ನಿಮ್ಮ ರುದ್ರೇಶ್ ಪಿ ವಿ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯವರು ಜಾತಿ ನಿರರ್ಥಕ, ನೀತಿ ಲೋಕರಕ್ಷಕ ಅನ್ನೋ ಒಂದು ಮಾತನ್ನು ಸ್ಥಿರಪಡಿಸಬೇಕು ಜಗತ್ತಿನಾದ್ಯಂತ ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಹಲವಾರು ರೀತಿಯ ಪವಾಡಗಳನ್ನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದಂಥದ್ದು ಈಗ ನಾವು ನೋಡೋಣ, ಬನ್ನಿ. ಮತ್ತಿನ್ನೊಂದು ಅವ್ರಿಗೆ ನಾನು ನೋಡ್ಲಿಕ್ಕೆ ಏನು ಮಾಡ್ತಾರೆ ಅಂದರೆ, ಪಣೆಯ ಸ್ವಾಮಿಗಳು ಕೆಲವಾರು ದಿನ ಭಕ್ತ ಪಣೆಯಪ್ಪನ ಭಕ್ತನ ಪಣೆಯಪ್ಪ ಅಂತ ಹೇಳಿದ್ರೆ, ಪ್ರತಿಯೊಂದ ಗುರುಗಳ ಉದ್ದೇಶ ಏನಂದ್ರೆ, ಪ್ರತಿಯೊಬ್ಬ ಮನುಷ್ಯನೂ ಪ್ರತಿಯೊಬ್ಬರು ಕಾಯಕ ಮಾಡಲೇಬೇಕು, ಕಾಯಕ ಮಾಡಿ ದೇಹಕ್ಕೆ ಮುಕ್ತಿ ಸಿಗಲ್ಲ ಅಂತ ಹೇಳ್ಬಿಟ್ಟು ಪ್ರತಿಯೊಂದ ಭಕ್ತನ ಪಣೆಯಪ್ಪನ ತೋಟದಲ್ಲಿ ಆ ಗಿಡ ಮರಗಳಿಗೆ ನೀರು ಹಾಯಿಸೋದು ಮತ್ತು ಕಪಲೆ ಬಾನಿ ಹೊಡೆಯೋದು ನೀರು ಕಟ್ಟೋದು ಮಾಡ್ತಾ ಇರ್ತಾರೆ. ಈ ಥರ ಕಪಲೆ ಬಾನಿ ಹೊಡಿತಾ ಇರ್ಬೇಕಾದ್ರೆ ಒಂದು ಟೈಮಲ್ಲಿ ಬಾನಿ ಹರಿದೋಗ್ಬಿಡುತ್ತೆ, ನೀರು ಹಾಯಿಸೋದು ಆ ಕಪಲೆ ಬಾನಿ ಹರಿದೋದಾಗ. ಸೊ ಪಣೆಯಪ್ಪ ಹೇಳ್ತಾ, ಸ್ವಾಮಿ ಬಾನಿ ಹರಿದೋಗ್ಬಿಟ್ಟಿದೆ, ನೀವು ಮನೆಗೆ ಹೋಗಿ ಶಿವಪೂಜೆ ಮಾಡ್ಕೊಳ್ಳಿ, ನಾನು ಬರ್ತೀನಿ ಮನೆಗೆ ಅಂತಂದಾಗ, ಇಲ್ಲ ಪಣೆಯಪ್ಪ ನಾನೇ ಹೊಲಿಸ್ಕೊಂಬರ್ತೀನಿ, ನೀನು ಮನೆಗೆ ಹೋಗ್ಬಿಡು ಅಂತೇಳಿ ಆ ಪಣೆಯಪ್ಪನ ತನ್ನ ಮನೆ ಕಡೆ ಕಳಿಸ್ತಾರೆ. ಸ್ವಾಮಿಗಳು ಬಾನಿ ಹೊತ್ಕೊಂಬಿಟ್ಟು ಅರ್ಜನ ಕೆರೆಗೆ ಹೋಗ್ತಾರೆ. ಆ ಅರ್ಜನ ಕೆರೆಗೆ ಬಾನಿ ಹೊತ್ಕೊಂಡು ಹೋದಾಗ ಅರ್ಜನ್ನಾಥ ಕಣ್ತಾರೆ, ಬುದ್ಧಿ ನಮ್ಮ ಮಟ್ಟಕ್ಕೆ ಬಂದುಬಿಡಿದ್ರೆ ನನ್ನ ಮನೆ ಪಾವನವಾಯಿತು, ಪ್ರಸಾದ ಸ್ವೀಕಾರ ಮಾಡಿ ಅಂತಂದಾಗ ಆಯಿತು ಅಂತ ಹೇಳ್ಬಿಟ್ಟು ಸ್ವಾಮಿಗಳು ಎಲ್ಲಾದರೂ ಒಂದು ಅಂತೇಳಿ ಅಲ್ಲೇ ಸ್ನಾನ ಶಿವ ಪೂಜೆ ಮುಗಿಸ್ಕೊಂಡು ಅವ್ರ ಮನೆ ಪ್ರಸಾದ ಸ್ವೀಕಾರ ಮಾಡಿ ಕೂತ್ಕೊಳ್ತಾರೆ. ಪಣೆಯಪ್ಪ ಸ್ವಾಮಿಗಳು ಭಾಳ ಹೊತ್ತಾಯಿತು, ಬರಲಿಲ್ಲ, ನೋಡ್ಕೊಂಬರ್ತೀನಿ, ಬುದ್ಧಿ ಸ್ವಾಮಿಗಳು ಒಳಗೆ ಪೂಜೆ ಮಾಡ್ತಿದ್ದಾರೆ, ಭಂಗ ತರಬೇಡಿ, ತಡಿ, ಗಲಾಟೆ ಮಾಡಿಬಿಡಿ ಅಂತಂದಾಗ ಅವನಿಗೆ ಕೋಪ ಬಂದುಬಿಡುತ್ತೆ. ಏ ಕಿಳಿ ಜಾತ ಬಂದು ಸ್ವಾಮಿಗಳು ಕೂತ್ಕೊತಾರೆ ನಿಮ್ಮ ಮನೆಯಲ್ಲಿ ಅಂತಂದಾಗ, ಬೇಕಾದ್ರೆ ಬಂದು ನೀವೇ ನೋಡಿ ಅಂತಂತ ಹೇಳಿದ್ರೆ ಆತನೇ ಬಗ್ಗೆ ನೋಡ್ತಾನೆ, ಸ್ವಾಮಿಗಳು ಪೂಜೆ ಮಾಡಿ ಕಾಣಿಸ್ತಾ ಇರುತ್ತೆ, ಪ್ರಸಾದ ಸ್ವೀಕಾರ ಮಾಡ್ತಿರ್ತಾರೆ. ಆತನ ಪಣೆಯಪ್ಪನನ್ನು ಕೋಪ ಮಾಡ್ಕೊಂಡ್ಬಿಟ್ಟು ಸಿಟ್ಟಾಗ್ಬಿಟ್ಟು ಬೇಸರ ಪಟ್ಕೊಂಡು ಗಾಬರಿ ಆಗಿಬಿಟ್ಟು ತಮ್ಮ ಮನೆಗೆ ಓಡ್ಬರ್ತಾನೆ. ಆ ಮಡದಿಗೆ ಬಂದು ಹೇಳ್ತಾನೆ, ಮಾಳಮ್ಗೆ ಏನೇ ಬಂದು ಸ್ವಾಮಿ ಬಂದು ಬಿಟ್ಕೊಂಡೆ ಹಾಳಾದನು, ಅಲ್ಲೋಗಿ ಮಾದರಿ ಮನೆ ಶಿವ ಪೂಜೆ ಮಾಡ್ತಿದ್ದಾನೆ, ಅಲ್ಲೇ ಪ್ರಸಾದ ಸ್ವೀಕಾರ ಮಾಡ್ತಿದ್ದಾನೆ, ನನ್ನ ಜಾತಿ ಜನ ಗೊತ್ತಾಗ್ಬಿಟ್ಟು ನನ್ನ ಜಾತಿಯಿಂದ ಬಹಿಸ್ಕರಿಸ್ಬಿಡ್ತಾರೆ ಅಂತಂದಾಗ ಆಯ್ನ ಬಂದು ಮೆಲ್ಲಕ್ಕೆ ಸಹನೆ ಮಾಡ್ತಾರೆ, ಗಲಾಟೆ ಮಾಡಬೇಡಿ, ಒಳಗಡೆ ಸ್ವಾಮಿ ಉಳಿದಾರೆ ಅಂತಂದಾಗ ಅವ್ನು ಶಿವ ಪೂಜೆ ಮಾಡ್ತಿದ್ದಂತಾಗ ಅವ್ನು ಮೆಲ್ಲಕ್ಕೆ ಸಹನೆ ಮಾಡಿದಾಗ ಅವನು ದಿಗ್ಭ್ರಾಂತನ ಆಶ್ಚರ್ಯ ಆಗ್ಬಿಡ್ತಾನೆ. ನೀನೇ ನಿಂಗೆ ಹೇಳ್ತಿದೀಯಲ್ಲ, ನೀನು ನಾನೀ ಕಣ್ಣಾರು ನೋಡ್ಕೊಂಬಂದು ಅರ್ಜನ ಕೆರೆಗಿರೋದು ಹೋಗಿ ನೋಡ್ಕೊಂಬಂದಾಗ ಬಂದು ನೋಡಿದ್ರೆ ಇಲ್ಲಿ ನೋಡಿದ್ರೆ ಇಲ್ಲಿ ಕಾಣ್ತಾ ಇರ್ತಾರೆ, ಮತ್ತೆ ಓಡೋಗ್ತಾನೆ ಪಣೆಯಪ್ಪ ಇದೇನು ಹಿಂಗಾಗ್ತಿದೆ ಅಂತ, ಮತ್ತೆ ಅಲ್ಲಿ ನೋಡಿದ್ರೆ ಅಲ್ಲಿ ಕಾಣ್ತಾ ಇರ್ತಾರೆ, ಮತ್ತು ಅಲ್ಲಿಂದ ಪುನಃ ಓಡ್ ಬಂದುಬಿಟ್ಟು ಗಾಬರು ಎದುರಿಸಿ ಬಿಟ್ಬಿಟ್ಟು ಮನೆಗೆ ನೋಡಿದ್ರೆ ನಾನೀಗ ನನ್ನ ಕಣ್ಣ ನೋಡ್ಕೊಂಬಂದಿನಿ ಏನು ಹಿಂಗೆ ಹೇಳ್ತಿ ಸುಳ್ಳು ಹೇಳ್ತಿದ್ದೆ ಅಂತಂದಾಗ ನೋಡಿ ಅಂತಂತ ಹೇಳಿದ್ರೆ ಪಣೆಯಪ್ಪನ ಮೇಲೆ ಬಗ್ಗೆ ನೋಡಿದ ಸ್ವಾಮಿಗಳು ಪ್ರಸಾದ ಸ್ವೀಕಾರ ಮಾಡಿ ಕಾಣ್ತಾ ಇರುತ್ತೆ, ಅವನಿಗೆ ಆಶ್ಚರ್ಯ ಮತ್ತು ನೋವು ಗಾಬರಿ ಎಲ್ಲ ಆಗ್ಬಿಡ್ತದೆ, ನಂದು ತಪ್ಪಾಯಿತು ಕ್ಷಮಿಸಿ ಬುದ್ಧಿ ಅಂತಂದಾಗ ಆಗ ಪಣೆಯಪ್ಪನಲ್ಲಿ ಒಂದು ಜ್ಞಾನವಾಗುತ್ತೆ, ಎಲ್ಲ ಒಂದು ಸಮಾನತೆ ಅಂತಿರಬೇಕು ಮತ್ತು ಎಲ್ಲ ಜಾತಿ ಜನಗಳೆಲ್ಲ ಒಂದೇ ಅಂತ ಹೇಳ್ಬಿಟ್ಟು ಅವ್ರಿಗೆ ಜ್ಞಾನವಾಗುತ್ತೆ. ಆ ಭಕ್ತ ಪಣೆಯಪ್ಪನ ಎಲ್ಲ ಕಡೆ ಒಬ್ಬನೇ ಪರಮಾತ್ಮ ಇದ್ದಾನೆ, ಆ ಜಾತಿಗೆ ಜಾತಿ ಯಾವುದೇ ಇಲ್ಲ, ಇರೋದೊಂದು ಅನುಕೂಲ ಒಂದೇ ಅಂತ ಹೇಳ್ಬಿಟ್ಟು ಆ ಗುರುಗಳು ಆ ರೀತಿ ಚಿತ್ರದ ಮುಖಾಂತರ ಅವನಿಗೆ ಸಮಾನತೆ ಅಂತ ತೋರಿಸ್ತಾರೆ. ಆಗ ಭಕ್ತನಿಗೆ ಜ್ಞಾನವಾಗುತ್ತೆ, ಎಲ್ಲ ದೇವರು ಒಬ್ಬನೇ ಇದ್ದಾನೆ. ಓ